ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಕೆಲ ಸುದ್ದಿಯನ್ನ ನಂಬುವುದು ಬಹಳ ಕಷ್ಟ ಆಗ್ಬಿಡುತ್ತೆ, ಆದ್ರೆ ವಾಸ್ತವ ನಂಬಲೇಬೇಕು. ಈಗ ನಾನು ಹೇಳೋದಿಕ್ಕೆ ಹೊರಟಿರುವಂತ ಈ ಸುದ್ದಿಯೂ ಕೂಡ ಅಷ್ಟೇ, ತಕ್ಷಣಕ್ಕೆ ನಂಬೋದಿಕ್ಕೆ ಬಹಳ ಕಷ್ಟ ಆಗುತ್ತೆ, ಆದ್ರೆ ಇದು ವಾಸ್ತವ ವಿಚಾರ. ಹೌದು ಬಂಧುಗಳೇ, ಕನ್ನಡದಲ್ಲಿ ಟಾಪ್ ಒನ್ ಸೀರಿಯಲ್ ಆಗಿ ಗುರುತಿಸಿಕೊಂಡಿದ್ದಂತ, ಇಡೀ ಕರ್ನಾಟಕದ ಮನೆ ಮನೆಗೆ ರೀಚ್ ಆಗಿದ್ದಂತ, ಟಿಆರ್ಪಿಯಲ್ಲಿಯೂ ಕೂಡ ಆರಂಭದಲ್ಲೇ ದಾಖಲೆಯನ್ನ ಬರೆದಿದ್ದಂತ, ಏನೋ ಹೊಸತನ ಇದೆ ಅಂತ ಅನಿಸ್ತಾ ಇದ್ದಿದ್ದಂತ ಜೊತೆ ಜೊತೆಯಲ್ಲಿ ಸೀರಿಯಲ್ ನಿಂದ ನಟ ಅನಿರುದ್ಧ್ ಅವರನ್ನ, ಆರ್ಯವರ್ಧನ್ ನ ಪಾತ್ರವನ್ನ ಮಾಡ್ತಾ ಇದ್ದಂತ ಅನಿರುದ್ಧ್ ಅವರನ್ನ ಸೀರಿಯಲ್ ನಿಂದ ಹೊರಹಾಕಲಾಗಿದೆ. ಗಮನಿಸಬೇಕಾಗಿರುವಂತ ವಿಚಾರ, ಅವರು ಸೀರಿಯಲ್ ನಿಂದ ಹೊರ ಹೋಗಿಲ್ಲ, ಅದರ ಬದಲಾಗಿ ಸೀರಿಯಲ್ ತಂಡವೇ ಅವರನ್ನ ಸೀರಿಯಲ್ ನಿಂದ ಹೊರಹಾಕಿದೆ. ಹಾಗಾದ್ರೆ ಅನಿರುದ್ಧ್ ಅವರು ಮಾಡ್ಕೊಂಡಂತ ಕಿರಿಕ್ ಏನು, ಯಾವ ಕಾರಣಕ್ಕಾಗಿ ಇಂಥದೊಂದು ನಿರ್ಧಾರಕ್ಕೆ ಬರಲಾಯಿತು ಅನ್ನೋದನ್ನ ಹೇಳ್ತೀನಿ. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, 2 ವರ್ಷಗಳ ಕಾಲ ಕನ್ನಡದ ಕಿರುತೆರೆಯಿಂದಲೂ ಕೂಡ ನಟ ಅನಿರುದ್ಧ್ ಅವರನ್ನ ಬ್ಯಾನ್ ಮಾಡಲಾಗಿದೆ. ಯಾವುದೇ ರಿಯಾಲಿಟಿ ಶೋಗಳಲ್ಲಿ, ಯಾವುದೇ ಸೀರಿಯಲ್ಗಳಲ್ಲಿ, ಕನ್ನಡ ಕಿರುತೆರೆಯ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಅನಿರುದ್ಧ್ ಅವರು ಕಾಣಿಸ್ಕೊಳ್ಳುವ ಹಾಗಿಲ್ಲ. ಎಲ್ಲ ಮನರಂಜನಾ ವಾಹಿನಿಯವರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ, ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ, ನಿಮ್ಮ ಯಾವುದೇ ಸೀರಿಯಲ್ ಅಥವಾ ರಿಯಾಲಿಟಿ ಶೋಗಳಿಗೆ ಅನಿರುದ್ಧ್ ಅವರನ್ನ ಹಾಕಿಕೊಳ್ಳುವ ಹಾಗಿಲ್ಲ ಅಂತ. ಅಸೋಸಿಯೇಷನ್ ಇಂಥದೊಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದೆ. ಮೊನ್ನೆ ತಾನೇ ತೆಲುಗು ಸೀರಿಯಲ್ನಲ್ಲಿ ಚಂದನ್ ಅವರ ಕಿರಿಕ್ಗೆ ಸಂಬಂಧಪಟ್ಟ ಹಾಗೆ, ಅದಾದ ನಂತರ ಚಂದನ್ ಅವರು ಕಿರಿಕ್ ಮಾಡಿದ್ದಲ್ಲ, ಚಂದನ್ ಅವರಿಗೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಯಿತು, ಈ ರೀತಿಯಾದಂಥ ಒಂದಷ್ಟು ಸುದ್ದಿಗಳನ್ನು ಕೇಳ್ಪಟ್ಟಿದ್ವಿ. ಅದರ ಬೆನ್ನಲ್ಲೇ ಇದೀಗ ಅನಿರುದ್ಧ್ ಅವರ ಸರದಿ. ಅನಿರುದ್ಧ್ ತೆಲುಗಿನಲ್ಲೋ ತಮಿಳಿನಲ್ಲೋ ಬೇರೆ ಕಡೆಗಳಲ್ಲಿ ಕಿರಿಕ್ ಮಾಡಿಕೊಂಡಿಲ್ಲ, ಸ್ವತಃ ಇದೀಗ ಕನ್ನಡ ಸೀರಿಯಲ್ನಲ್ಲಿಯೇ ಕಿರಿಕನ್ನು ಮಾಡಿಕೊಂಡಿದ್ದಾರೆ. ಬಂಧುಗಳೇ, ಅನಿರುದ್ಧ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಿಷ್ಣುವರ್ಧನ್ ಅವರ ಅಳಿಯ ಎನ್ನುವ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡೆದುಕೊಂಡಿದ್ದರು. ತಮ್ಮದೇ ಆದಂಥ ನೇಮು ಫೇಮ್ ಇತ್ತು ಅವರಿಗೆ, ಒಂದು ರೀತಿಯಲ್ಲಿ ಒಳ್ಳೆ ಗೌರವವೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗಿತ್ತು. ಆದರೆ ಹೇಳ್ಕೊಳ್ಳುವಂಥ ಸಕ್ಸಸ್ ಅನಿರುದ್ಧ್ ಅವರಿಗೆ ಸಿಕ್ಕಿರಲಿಲ್ಲ. ಅನಿರುದ್ಧ್ ಆರಂಭದ ದಿನಗಳಲ್ಲಿ ಡ್ರಾಮಾ, ನಾಟಕ ಇಂಥದ್ದೆಲ್ಲವನ್ನೂ ಕೂಡ ಮಾಡಿಕೊಂಡಿದ್ರು. ಅದಾದ ನಂತರ ಚಿಟ್ಟೆ ಎನ್ನುವಂಥ ಸಿನಿಮಾ ಮೂಲಕ 2001 ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಮೊದಲ ಸಿನಿಮಾ ತಕ್ಕ ಮಟ್ಟಿಗೆ ಸದ್ದು ಮಾಡುತ್ತೆ. ಅದಾದ ನಂತರ ತುಂಟಾಟ ಸಿನಿಮಾ ಸ್ವಲ್ಪ ಮಟ್ಟಿಗೆ ಒಳ್ಳೆ ಹೆಸರನ್ನು ತಂದುಕೊಡುತ್ತೆ. ಅದಾದ ನಂತರ ನೀನೆಲ್ಲೋ ನಾನಲ್ಲೇ ಸಿನಿಮಾ, ತಮಾಷೆಗಾಗಿ, ಹೀಗೆ ಒಂದಷ್ಟು ಸಾಲು ಸಾಲು ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ. ಆರಂಭದ ಒಂದು 2-3 ಸಿನಿಮಾಗಳು ತಕ್ಕ ಮಟ್ಟಿಗೆ ಸದ್ದು ಮಾಡಿದ್ದು ಬಿಟ್ಟರೆ ಅನಿರುದ್ಧ್ ಅವರಿಗೆ ದೊಡ್ಡ ಮಟ್ಟಿಗಿನ ಹಿಟ್ ಅನ್ನೋದಾಗಲಿ, ದೊಡ್ಡ ಮಟ್ಟಿಗಿನ ಸಕ್ಸಸ್ ಅನ್ನೋದಾಗಲಿ ಯಾವುದೇ ಸಿನಿಮಾವು ಕೂಡ ತಂದುಕೊಡಲಿಲ್ಲ. ಕೊನೆಗೆ ರಾಜ ಸಿನಿಮಾ ಎನ್ನುವಂಥ ಒಂದು ಸಿನಿಮಾ ಮಾಡ್ತಾರೆ 2018, ಅದೇ ಕೊನೆಯ ಸಿನಿಮಾ. ಅದಾದ ನಂತರ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅದಕ್ಕೂ ಮುನ್ನ ಒಂದಷ್ಟು ಸಿನಿಮಾಗಳಲ್ಲಿ ಗೆಸ್ಟ್ ರೋಲ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ, ರಾಮಶಾಮ ಬಾಮ ಸೇರಿದಂತೆ ಒಂದಷ್ಟು ಸಿನಿಮಾಗಳಲ್ಲಿ. ಬಟ್ ಯಾವುದೇ ಸಿನಿಮಾವು ಕೂಡ ದೊಡ್ಡ ಮಟ್ಟಿಗೆ ಅವರಿಗೆ ಪ್ರಖ್ಯಾತಿಯನ್ನು ತಂದುಕೊಡಲೇ ಇಲ್ಲ. ಮತ್ತೊಂದು ಕಡೆಯಿಂದ ನಟ ವಿಷ್ಣುವರ್ಧನ್ ಅವರು ಕೂಡ ಅವರು ಇದ್ದಂಥ ಸಂದರ್ಭದಲ್ಲಿ ಅಳಿಯನಿಗೆ ಏನಾದರೂ ಮಾಡಿ ಇಂಡಸ್ಟ್ರಿಯಲ್ ಗಟ್ಟಿಯಾದಂಥ ನೆಲೆಯನ್ನು ಕಂಡುಕೊಳ್ಳುವ ಹಾಗೆ ಮಾಡಬೇಕು ಅಂತ ಅವರು ಕೂಡ ಪ್ರಯತ್ನವನ್ನು ಪಟ್ಟರು. ಆದರೆ ಆ ಪ್ರಯತ್ನದಲ್ಲಿ ವಿಷ್ಣುವರ್ಧನ್ ಅವರು ದೊಡ್ಡ ಮಟ್ಟಿಗೇನು ಸಕ್ಸಸ್ ಕೂಡ ಆಗಲಿಲ್ಲ. ಅದಾದ ನಂತರ ಅನಿರುದ್ಧ್ ಅವರು ಶಾರ್ಟ್ ಮೂವೀಸ್ ಆಗಿರಬಹುದು, ಬೇರೆ ಬೇರೆ ಒಂದಷ್ಟು ಪ್ರಯೋಗಾತ್ಮಕ ಚಿತ್ರಗಳಾಗಿರ್ಬೋದು, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಒಂದು ತಕ್ಕ ಮಟ್ಟಿಗೆ ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ಮಿಗಿಲಾಗಿ ಅವರಿಗೆ ಒಂದೊಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಇದ್ದಿದ್ದು ಅಥವಾ ಜನ ಅವ್ರನ್ನ ಪ್ರೀತಿಸ್ತಾ ಇದ್ದಿದ್ದು ವಿಷ್ಣುವರ್ಧನ್ ಅವರ ಅಳಿಯ ಎನ್ನುವ ಕಾರಣಕ್ಕಾಗಿ. ಕಾರಣ, ವಿಷ್ಣುವರ್ಧನ್ ಅವರ ಮೇಲೆ ಇಡೀ ಕರ್ನಾಟಕಕ್ಕೆ ಆ ಪರಿಯಾದಂಥ ಗೌರವ, ಆ ಪರಿಯಾದಂಥ ಪ್ರೀತಿ, ಅಭಿಮಾನ ಎಲ್ಲವೂ ಕೂಡ ಇದೆ. ಕೊನೆಯವರೆಗೂ ಕೂಡ ವಿಷ್ಣುವರ್ಧನ್ ಅವರು ಅದಕ್ಕೆ ಸಣ್ಣ ಕಪ್ಪು ಚುಕ್ಕೆಯೂ ಕೂಡ ತಾಗದ ರೀತಿಯಲ್ಲಿ ಅಥವಾ ಸಣ್ಣ ರೀತಿಯಲ್ಲಿ ಧಕ್ಕೆ ಬರದ ರೀತಿಯಲ್ಲೂ ಕೂಡ ವಿಷ್ಣುವರ್ಧನ್ ಅವರು ಕೂಡ ನಡ್ಕೊಂಡಿದ್ರು. ಇನ್ನೂ ಸ್ವಲ್ಪ ದಿನಗಳ ಕಾಲ ಇದ್ದಿದ್ರೆ ವಿಷ್ಣುವರ್ಧನ್ ನಮ್ಮೆಲ್ಲರ ಕಣ್ಣಿಗೆ ದೇವರಾಗಿ ಹೋಗ್ತಾ ಇದ್ರೇನು, ಕೊನೆ ಕೊನೆಗೆ ಸಾಯಿಬಾಬನ ಪ್ರತಿರೂಪದ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ಗಳಿಸಿದಂಥವ್ರು ವಿಷ್ಣುವರ್ಧನ್. ಅವರ ಅಳಿಯ ಎನ್ನುವ ಕಾರಣಕ್ಕಾಗಿ ಅನಿರುದ್ಧ್ ಅವರಿಗೂ ಕೂಡ ಅಷ್ಟೇ ಪ್ರೀತಿಯನ್ನು ಜನ ತೋರಿಸಿದ್ರು. ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಳ್ಕೊಳ್ಳುವಂಥ ಸಕ್ಸಸ್ ಅವರಿಗೆ ಸಿಗಲಿಲ್ಲ. ಅಂತಿಮವಾಗಿ ಅನಿರುದ್ಧ್ ಅವರು ಕಮ್ಬ್ಯಾಕ್ ಮಾಡಿದ್ದು ಅಥವಾ ದೊಡ್ಡ ಮಟ್ಟಿಗಿನ ಸಕ್ಸಸ್ಸು, ಜನಪ್ರಿಯತೆ ಎಲ್ಲವನ್ನು ತಂದುಕೊಟ್ಟಿದ್ದು ಅಂದರೆ ಅದು ಜೊತೆ ಜೊತೆಯಲ್ಲಿ ಸೀರಿಯಲ್. ಜೊತೆ ಜೊತೆಯಲ್ಲಿ ಸೀರಿಯಲ್ನ ಆರಂಭದ ಪ್ರೋಮೋವೇ ದೊಡ್ಡ ಮಟ್ಟಿಗೆ ಹಿಟ್ ಆಗಿಬಿಟ್ಟಿತ್ತು. ಮೊದಲ ವೀಕ್ TRPಯೇ ದಾಖಲೆಯನ್ನು ಬರೆದ್ಬಿಟ್ಟಿತ್ತು ಕನ್ನಡ ಸೀರಿಯಲ್ ಇಂಡಸ್ಟ್ರಿಯಲ್ಲಿ. ಅನಿರುದ್ಧ್ ಅವರ ಆ ಲುಕ್ಕು, ಆ ಕತೆ, ಅನಿರುದ್ಧ್ ಅವರ ಮ್ಯಾನರಿಸಮು, ಸ್ಟೈಲು ಎಲ್ಲವೂ ಕೂಡ ಇಡೀ ಕನ್ನಡ ಸೀರಿಯಲ್ ಇಂಡಸ್ಟ್ರಿಯನ್ನು ಶೇಕ್ ಮಾಡೋ ಲೆವೆಲ್ಗೆ ಆಗಿಬಿಟ್ಟಿತ್ತು. ಅನಿರುದ್ಧ್ ಅವರನ್ನು ನೋಡಿ ತುಂಬ ಜನ ನಟರೆಲ್ಲರೂ ಕೂಡ ಸೀರಿಯಲ್ಗೆ ನಾವು ಬರಬೇಕು ಎನ್ನುವ ರೀತಿಯಲ್ಲಿ ಅಂದ್ಕೊಳ್ಳುವ ಹಂತಕ್ಕೆ ಬಂದುಬಿಟ್ಟಿದ್ರು ಎಲ್ಲರೂ ಕೂಡ. ಆ ಪರಿಯಾಗಿ ಅನಿರುದ್ಧ್ ಅವರಿಗೆ ಈ ಸೀರಿಯಲ್ ಹೆಸರನ್ನ ತಂದುಕೊಟ್ಟಿತ್ತು, ನೇಮು ಫೇಮ್ ಎಲ್ಲವನ್ನೂ ಕೂಡ ತಂದುಕೊಟ್ಟಿತ್ತು. ಅನಿರುದ್ಧ್ ಅವರಿಗೆ ಒಂದೊಳ್ಳೆ ರೀತಿಯಲ್ಲಿ ಕಮ್ಬ್ಯಾಕ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಂತಹ ಸೀರಿಯಲ್ನಲ್ಲಿ ಅನಿರುದ್ಧ್ ಅವರನ್ನ ಬಿಟ್ಟು ನಾವು ಬೇರೆಯವ್ರನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಆರ್ಯವರ್ಧನ್ ಪಾತ್ರ ಅಂದರೆ ಅನಿರುದ್ಧ್, ಅನಿರುದ್ಧ್ ಅಂದರೆ ಆರ್ಯವರ್ಧನ್ ಪಾತ್ರ ಎನ್ನುವಷ್ಟರ ಮಟ್ಟಿಗೆ ಆ ಸೀರಿಯಲ್ ಮೂಲಕ ಪ್ರಖ್ಯಾತಿಯನ್ನು ಗಳಿಸ್ಕೊಂಡು ಬಿಟ್ಟಿದ್ದಾರೆ. ಆದರೆ ಅನಿರುದ್ಧ್ ಅವರು ಬರ್ತಾ ಬರ್ತಾ, ಅಂದರೆ ಸೀರಿಯಲ್ ಹಿಟ್ ಆಗೋದಕ್ಕೆ ಶುರುವಾದ ಮೇಲೆ, ಪ್ರಖ್ಯಾತಿಯನ್ನು ಪಡೆಯೋದಕ್ಕೆ ಶುರುವಾದ ಮೇಲೆ, ಅವರ ವರಸೆಯಲ್ಲೂ ಕೂಡ ಬದಲಾವಣೆ ಕಂಡು ಬರೋದಕ್ಕೆ ಶುರುವಾಗಿತ್ತಂತೆ.
ಇದು ನಂಬೋದಿಕ್ಕೆ ಬಹಳ ಕಷ್ಟ ಆಗುತ್ತೆ. ಕಾರಣ ನಾನು ಕೂಡ ಅನಿರುದ್ಧ ಅವ್ರನ್ನ ಬಹಳ ಹತ್ತರಿಂದ ನೋಡಿದ್ದೇನೆ, ಹತ್ತರಿಂದ ಮಾತನಾಡಿಸಿದ್ದೇನೆ, ಒಂದು ಸಣ್ಣ ಒಡನಾಟ ಎಲ್ಲವೂ ಕೂಡ ಇತ್ತು ಅನಿರುದ್ಧ ಅವ್ರ ಜೊತೆಗೆ. ಬಟ್ ಅವ್ರನ್ನ ಹತ್ತಿರದಿಂದ ನೋಡಿದಂಥ ಸಂದರ್ಭದಲ್ಲಿ ಹಾಗೆ ಅನಿಸಿರಲಿಲ್ಲ ಯಾವತ್ತೂ ಕೂಡ. ಅಹಂಕಾರದ ವ್ಯಕ್ತಿತ್ವ ಅಥವಾ ವರಸೆಯಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ಏನೋ ಚೇಂಜಸ್ ಆಗ್ತಾ ಇದ್ದಾರೆ ಅಂತ ಅನಿಸಿರಲಿಲ್ಲ ಅವ್ರನ್ನ ನೋಡಿದಂಥ ಸಂದರ್ಭದಲ್ಲಿ. ಅಟ್ ದಿ ಸೇಮ್ ಟೈಮ್ ಆರೂರ್ ಜಗದೀಶ್ ಅವ್ರನ್ನ ತೆಗೆದುಕೊಳ್ಳೋದಾದ್ರೆ ಆ ಸೀರಿಯಲ್ನ ನಿರ್ದೇಶಕರು ಮತ್ತು ನಿರ್ಮಾಪಕರು, ಈಗ ಸಮಸ್ಯೆ ಆಗಿದ್ದು ಅವರಿಗೆ, ಅನಿರುದ್ಧ ಅವರಿಂದ ಸಮಸ್ಯೆ ಆಗಿದ್ದು ನಿರ್ದೇಶಕರು ಮತ್ತು ನಿರ್ಮಾಪಕರಾಗಿರುವಂಥ ಆರೂರ್ ಜಗದೀಶ್ ಅವರಿಗೆ ಸಮಸ್ಯೆ ಆಗಿದ್ದು. ಅವ್ರನ್ನು ಕೂಡ ನಾನು ಹತ್ತಿರದಿಂದ ಬಲ್ಲೆ, ಅವ್ರ ಜೊತೆಗೂ ಕೂಡ ಒಂದು ಸಣ್ಣ ಒಡನಾಟ ಇದೆ. ಅವ್ರನ್ನ ನೋಡಿದ ಸಂದರ್ಭದಲ್ಲಿ ಅವರು ಸುಳ್ಳು ಹೇಳ್ತಾರೆ ಅಥವಾ ಅವರು ತುಂಬ ರ್ಯಾಶ್ ಆಗಿರುವಂಥ ವ್ಯಕ್ತಿ ಅಂತ ಎಲ್ಲೂ ಕೂಡ ಅನಿಸೋದಿಲ್ಲ. ತುಂಬ ಸಾಫ್ಟಲ್ಲಿ ತುಂಬ ಸಾಫ್ಟ್ ಆಗಿರುವಂಥ ನೇಚರ್, ತುಂಬ ಸಾಫ್ಟ್ ಆಗಿರುವಂಥ ವ್ಯಕ್ತಿ. ಹೀಗಾಗಿ ಇಬ್ಬರು ಕೂಡ ಅಂಥವ್ರು ಅಂತ ಅನಿಸದೇ ಇದ್ದಂಥ ಸಂದರ್ಭದಲ್ಲಿ ಅದು ಹೇಗಪ್ಪ ಕಿರಿಕಾಯಿತು ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ಅನಿಸೋದು ಸಹಜ. ಈಗ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಈ ಸೀರಿಯಲ್ ಹಿಟ್ ಆಗ್ತಾ ಹೋಗ್ತಾ ಇದ್ದ ಹಾಗೆ ಅನಿರುದ್ಧ ಅವರು ತಂತ್ರಜ್ಞರ ಜೊತೆಗೆ ಸಣ್ಣ ಭಿನ್ನಾಭಿಪ್ರಾಯನ್ನು ಹೊಂದಿದ್ರಂತೆ. ಚಿಕ್ಕ ಪುಟ್ಟ ಸಮಸ್ಯೆಗಳು ಅವರ ನಡುವೆ ಆಗ್ತಾ ಇತ್ತಂತೆ. ಪ್ರಮುಖವಾಗಿ ಡೈಲಾಗ್ಗಳ ವಿಚಾರದಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ಡೈಲಾಗನ್ನು ತಿರುಚುವಂಥ ಕೆಲಸವನ್ನು ಅನಿರುದ್ಧ ಅವ್ರು ಮಾಡ್ತಾ ಇದ್ರಂತೆ. ಕಥೆಯಲ್ಲಿ ಮೂಗು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರಂತೆ. ಅಥವಾ ಬೇರೆ ಬೇರೆ ಒಂದಷ್ಟು ಸೀನ್ಗಳನ್ನು ಬದಲಾಯಿಸುವಂಥ ಕೆಲಸವನ್ನು ಅನಿರುದ್ಧ ಅವ್ರು ಮಾಡ್ತಾ ಇದ್ರು ಅಂತ ಸೀರಿಯಲ್ ತಂಡದವರು ಇದೀಗ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಪಿಸೋಡ್ ಡೈರೆಕ್ಟ್ರು ಅಥವಾ ಒಟ್ಟಾರಾಗಿ ತಂತ್ರಜ್ಞರು ಮತ್ತು ಅನಿರುದ್ಧ ಅವ್ರ ನಡುವೆ ಸಣ್ಣದಾಗಿ ಒಂದು ಜಟಾಪಟಿ ಕಿರಿಕು ಇದೆಲ್ಲವೂ ಕೂಡ ಆಗ್ತಾನೆ ಇತ್ತಂತೆ. ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಇದು ಆಗ್ತಾನೆ ಇತ್ತು. ಸೀರಿಯಲ್ ತಂಡದವರು ಎಲ್ಲವನ್ನು ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ರಂತೆ. ಯಾಕಂದ್ರೆ ಆ ಪರಿಯಾಗಿ ಅನಿರುದ್ಧ ಅವರಿಗೆ ಆ ಪ್ರಖ್ಯಾತಿ ಸಿಕ್ಕಿತ್ತು. ಆ ಸೀರಿಯಲ್ ಕೂಡ ಅನಿರುದ್ಧ ಅವರ ಮೇಲೆ ನಿಂತ್ಕೊಂಡಿತ್ತು ಎನ್ನುವ ಲೆವೆಲಿಗೂ ಕೂಡ ಇತ್ತು. ಆದರೆ ಏನಾಗ್ಬಿಡ್ತು, ಈ ಹಿಂದೆ ಒಂದು ಎರಡು ಸರ್ತಿ ಅನಿರುದ್ಧ ಅವರು ಅರ್ಧಕ್ಕೆ ಶೂಟಿಂಗ್ ಅನ್ನು ಬಿಟ್ಟು ಸೀದಾ ಮನೆಗೆ ಹೋಗ್ಬಿಡ್ತಾ ಇದ್ರಂತೆ. ಇಲ್ಲ ನಾನು ಮಾಡೋದಿಲ್ಲ, ಈ ಕಂಪ್ಲೀಟ್ ಮಾಡೋದಕ್ಕೆ ನಾನು ರೆಡಿ ಇಲ್ಲ, ನಾನು ಹೇಳಿದ್ದ ರೀತಿಯಲ್ಲಿ ಆಗಬೇಕು ಅಂಥೇಳಿ ಹಠ ಹಿಡಿದು ಕುಳಿತುಕೊಂಡ್ಬಿಡ್ತಿದ್ರಂತೆ. ಒಂದು ಎರಡು ಮೂರು ಸರ್ತಿ ಹಾಗೆ ಸೀದಾ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ರು. ಆಗಲೂ ಕೂಡ ಸೀರಿಯಲ್ ತಂಡದವರು ಇದೆಲ್ಲವನ್ನು ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ರಂತೆ. ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿತ್ತು, ಸೀರಿಯಲ್ಗೆ ಕೋಟಿ ಕೋಟಿಯಷ್ಟು ಬಜೆಟನ್ನು ಹಾಕಿದ್ದಾರೆ. ಕ್ವಾಲಿಟಿ ಕಾರಣಕ್ಕಾಗಿ, ಒಂದೊಳ್ಳೆ ಸೀರಿಯಲನ್ನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಮೆಗಾ ಸೀರಿಯಲ್ ಎಪಿಸೋಡ್ಗಳ ಮೇಲೆ ಎಪಿಸೋಡ್ ಆಗ್ತಾನೆ ಹೋಗ್ತಾ ಇದೆ. ಆದರೆ ಅವ್ರು ನಿರೀಕ್ಷೆ ಮಾಡಿದಷ್ಟು ಹಣವೂ ಕೂಡ ಬರ್ತಾ ಇಲ್ಲ, ಬಜೆಟ್ ಹಾಕಿದಷ್ಟು ಹಣ ರಿಟರ್ನ್ ಬರ್ತಾ ಇಲ್ಲ. ಇದರಿಂದ ಮೊದಲೇ ಸೀರಿಯಲ್ ತಂಡದವರು ಒಂದು ರೀತಿಯಲ್ಲಿ ಬೇಸರದಲ್ಲಿದ್ದಾರೆ, ಮೊದಲೇ ಒಂದು ರೀತಿಯ ಫ್ರಸ್ಟ್ರೇಷನ್ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಇದರ ನಡುವೆ ಅನಿರುದ್ಧ ಅವರ ಕಿರಿಕ್ ಮಾತ್ರ ದಿನೇ ದಿನೇ ಜಾಸ್ತಿ ಆಗೋದಕ್ಕೆ ಶುರುವಾಗಿತ್ತಂತೆ. ಅದರಲ್ಲೂ ಕೂಡ ಮೊನ್ನೆ ಏನಾಗಿದೆ, ಅರ್ಧಕ್ಕೆ ಶೂಟಿಂಗ್ ಅನ್ನು ಬಿಟ್ಟು ಅನಿರುದ್ಧ ಅವರು ವಾಪಸ್ ಹೊರಟೋಗ್ಬಿಟ್ಟಿದ್ದಾರೆ. ತಂತ್ರಜ್ಞರ ಜೊತೆಗೆ ಕಿರಿಕ್ ಮಾಡಿಕೊಂಡು ಇಂಥ ಸೀನನ್ನು ಬದಲಾಯಿಸಬೇಕು, ಇಂಥ ಒಂದು ಕಥೆಯನ್ನು ಬದಲಾಯಿಸಬೇಕು ಎನ್ನುವ ವಾದವನ್ನು ಮಂಡಿಸಿ, ಇದರಿಂದ ಸೀರಿಯಲ್ ತಂಡದವರು ಖುದ್ದು ಹೋಗ್ಬಿಟ್ಟಿದ್ದಾರೆ. ಕೋಟಿ ಕೋಟಿ ಬಜೆಟನ್ನು ಹಾಕಿದ್ದೀವಿ, ಈ ಸೀರಿಯಲ್ ಹೆಸರು ತಂದು ಕೊಟ್ಟಿದೆ ಅನಿರುದ್ಧ ಅವರಿಗೆ, ಒಂದು ರೀತಿಯಲ್ಲಿ ಹೊಸ ಬದುಕನ್ನು ಕೊಟ್ಟಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ರಿಪೀಟೆಡ್ಲಿ ಈ ರೀತಿಯಾದಂಥ ವರ್ತನೆಯನ್ನು ತೋರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಆ ಸೀರಿಯಲ್ ತಂಡದವರ ಒಂದು ಆಕ್ಷೇಪ ಅಥವಾ ಅವರೊಂದು ಆಕ್ರೋಶದ ಮಾತುಗಳಿಗೆ ಕಾರಣ. ಅಷ್ಟು ಮಾತ್ರ ಅಲ್ಲ, ಅನಿರುದ್ಧ ಅವರಿಗೆ ಅತಿ ಹೆಚ್ಚು ಸಂಭಾವನೆಯನ್ನು ಈ ಸೀರಿಯಲ್ಗೆ ಕೊಡಲಾಗಿದೆ. ಅಂದರೆ ಸೀರಿಯಲ್ ಹಿಸ್ಟ್ರಿ ಅಂತ ತಗೊಂಡ್ರೆ ಅಥವಾ ಇತ್ತೀಚಿನ ಒಂದಷ್ಟು ಸೀರಿಯಲ್ಗಳನ್ನು ತಗೊಂಡ್ರೆ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆಯುವಂಥ ನಾಯಕ ಕೂಡ ಅನಿರುದ್ಧ. ಇಷ್ಟೆಲ್ಲ ಆಗಿರುವಂಥ ಸಂದರ್ಭದಲ್ಲಿ ಅವರು ಸೀರಿಯಲ್ ತಂಡಕ್ಕೆ ರೆಸ್ಪೆಕ್ಟ್ ಮಾಡಬೇಕಿತ್ತು, ಸೀರಿಯಲ್ ತಂಡದವ್ರ ಜೊತೆಗೆ ಒಳ್ಳೆ ಒಂದು ಒಡನಾಟವನ್ನು ಇಟ್ಕೊಳ್ಬೇಕಿತ್ತು. ಈ ರೀತಿಯಾಗಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಸೀರಿಯಲ್ ತಂಡದವರ ಪ್ರಶ್ನೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಜಟಾಪಟಿ ನಡೆದು ಅನಿರುದ್ಧ ಅವರು ಸೀರಿಯಲ್ನಿಂದ ಹೊರಗಡೆ ಹೋಗಿದ್ದಾರೆ. ಅದಾಗ್ತಾ ಇದ್ದ ಹಾಗೆ ಸೀರಿಯಲ್ ತಂಡದವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಾನಲ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಅಸೋಸಿಯೇಷನ್ ಅವರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಸೇರಿ ಇದೀಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅನಿರುದ್ಧ ಅವರನ್ನ ಸೀರಿಯಲ್ನಿಂದಲೂ ಕೂಡ ಹೊರಹಾಕಲಾಗಿದೆ, ಕಿರುತೆರೆಯಿಂದಲೂ ಕೂಡ ಬ್ಯಾನ್ ಮಾಡಲಾಗಿದೆ ಎನ್ನುವಂಥ ಒಂದು ಖಚಿತ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅನಿರುದ್ಧ ಅವರು ಕೂಡ ಪ್ರೆಸ್ ಮೀಟ್ ಮಾಡುವಂಥ ಸಾಧ್ಯತೆ ಇದೆ. ಇನ್ನಷ್ಟು ಕ್ಲಾರಿಟಿಯೂ ಕೂಡ ಸಿಗ್ಬಹುದು ಏನು ಎತ್ತ ಅಂತೇಳಿ. ಅನಿರುದ್ಧ ಅವರು ಹೀಗೆ ಮಾಡ್ತಾರೆ ಅಂದಾಗ ನಂಬೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂದ್ರೆ ಅವರು ಸಾಮಾಜಿಕ ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ, ಸ್ವಚ್ಛತೆಗಾಗಿ ನಾನು ಎನ್ನುವಂಥ ಒಂದು ಒಳ್ಳೆ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ನಗರವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇಂತಹ ಅನಿರುದ್ಧ ಅವರು ಬದಲಾಗ್ಬಿಟ್ರ, ಅಹಂಕಾರಿ ಆಗ್ಬಿಟ್ರ, ಅವರ ವರಸೆಯಲ್ಲಿ ನಿಜವಾಗ್ಲೂ ಬದಲಾವಣೆ ಕಂಡು ಬರ್ತಾ ಇದೆಯಾ? ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇದ್ದಾರಲ್ಲ ಅನಿರುದ್ಧ ಅವರು ಆ ರೀತಿಯಾಗಿ ಇಲ್ವಾ? ಅದರ ಹೊರತಾಗಿ ಅವರಿಗೊಂದು ಒಳಮುಖ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇದೆ. ಆದರೆ ಜನರಲ್ ಆಗಿ ಒಂದು ಅನಿಸೋದು, ಯಾಕೆ ಕಲಾವಿದರು ಹೀಗಾಗ್ತಾರೆ ಅನ್ನೋದು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಆ ಸೀರಿಯಲ್ನಲ್ಲಿ ಕಿರಿಕ್ ಆಗ್ತಿರೋದು ಪ್ರಥಮ ಬಾರಿಗಲ್ಲ. ಹಿಂದೆ ಆ ಸೀರಿಯಲ್ನ ನಟಿಯಾಗಿರುವಂಥ ಮೇಘಾ ಶೆಟ್ಟಿ ಅಥವಾ ಅನು ಸಿರಿಮನೆ ಸಿನಿಮಾಗಳ ಆಫರ್ ಬರ್ತಾ ಇದ್ದ ಹಾಗೆ ಸೀರಿಯಲ್ ತಂಡದವ್ರಿಗೆ ಕೈಕೊಟ್ಟು ಹೋಗ್ಬಿಟ್ಟಿದ್ರು. ಆಗ ಸೀರಿಯಲ್ ತಂಡದವರು ಸ್ವಲ್ಪ ಕಠಿಣ ನಿರ್ಧಾರ ತೆಗೆದುಕೊಂಡ ಕಾರಣಕ್ಕಾಗಿ ಮೇಘಾ ಶೆಟ್ಟಿ ಕ್ಷಮೆ ಕೇಳಿದ್ರು, ಮತ್ತೊಮ್ಮೆ ವಾಪಸ್ ಬಂದಿದ್ರು.
ಆಗ ಅವ್ರದ್ದೊಂದು ಕಿರಿಕ್ ಆಗಿತ್ತು, ಈಗ ನಾಯಕ ನಟ ಆಗಿರುವಂತ ಅನಿರುದ್ಧ್ ಅವರ ಈ ಕಿರಿಕ್. ಸೀರಿಯಲ್ ಹಿಟ್ ಆಗ್ತಾ ಇದ್ದ ಹಾಗೆ ನೇಮು ಫೇಮು ಬರ್ತಾ ಇದ್ದ ಹಾಗೆ ಕಲಾವಿದರು ಯಾಕೆ ಹೀಗಾಗ್ತಾರೆ ಅನ್ನೋದು ಅರ್ಥ ಆಗೋದಿಲ್ಲ. ಅದರಲ್ಲೂ ಕೂಡ ವಿಷ್ಣುವರ್ಧನ್ ಅವರು ಗರಡಿಯಲ್ಲಿ ಬೆಳೆದಂಥವರು ಅನಿರುದ್ಧ್ ಅವರು. ವಿಷ್ಣುವರ್ಧನ್ ಅವರ ಗುಣ ನಡತೆ ಎಲ್ಲವನ್ನೂ ಕೂಡ ಹತ್ತಿರದಿಂದ ಬಲ್ಲಂಥವರು. ವಿಷ್ಣುವರ್ಧನ್ ಅವರು ಹೇಗಿರ್ತಾ ಇದ್ರು ಅನ್ನೋದು ಇಡೀ ಕರ್ನಾಟಕ ಗೊತ್ತಿರುವಂಥ ವಿಚಾರ. ಅಂಥ ವಿಷ್ಣುವರ್ಧನ್ ಅವರ ಜೊತೆಗೆ ಬೆಳೆದು ಅವರ ಅಳಿಯಾಗಿ ಈ ರೀತಿಯಾಗಿ ಮಾಡಿದ್ರ ಅಂದಾಗ ನಂಬೋದಿಕ್ಕೆ ಬಹಳ ಕಷ್ಟ ಆಗುತ್ತೆ. ಆದರೆ ಸೀರಿಯಲ್ ತಂಡದವರು ಮಾತ್ರ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಹೀಗೀಗೆ ಆಗಿದೆ ಅಂತ ಹೇಳಿ ಅವರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನೋಡೋಣ ಇದು ಇನ್ನು ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನಿರುದ್ಧ್ ಅವರು ಯಾವ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಡ್ತಾರೆ ಅಂತ ಹೇಳಿ. ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ಈ ಸೀರಿಯಲ್ಗೆ ಈಗಾಗಲೇ ಹೊಸ ನಾಯಕನ ಆಯ್ಕೆ ಆಗಿದೆಯಂತೆ. ಯಾರು ಅಂತ ಗೊತ್ತಾದರೆ ನೀವು ಕೂಡ ಆಶ್ಚರ್ಯಕ್ಕೆ ಒಳಗಾಗ್ತೀರಿ. ಮುಂದಿನ ಎಪಿಸೋಡ್ನಲ್ಲಿ ಯಾರು ಅನ್ನೋದನ್ನು ನಾನು ಹೇಳ್ತೀನಿ ಬಂಧುಗಳೇ.